ಹತ್ತು ನಿಮಿಷದಲ್ಲಿ ಇರುತ್ತದೆ, ಇನ್ನೊಂದು ಸಾರಿ ನೋಡಬೇಕೆಂಬುದಾಗಿ. ಒಂದು ನಗ್ನತೆಯನ್ನ ಒಂದು ಸಾರಿ ನೋಡಿದರೆ ಮತ್ತೊಮ್ಮೆ ನೋಡಬೇಕೆಂಬುದಾಗಿ ಬೆಳಕಾಗ್ತದೆ. ಒಂದು ಕ್ಷಣದಲ್ಲಿ ಮನಸ್ಸಿನ ದುರೀಕ್ಷೆಗಳಿಂದ ದಾಸರಾಗಿ ಹೋಗ್ತದೆ. ಸರ್ ಸರಿನ ತಪ್ಪ ಇಲ್ಲಿ ನಾವು ನಾಚಿಕೆ ಪಡೆದೇನಿಲ್ಲ, ಎಲ್ಲರೂ ಪಾಪಿಗಳು, ನಿಮಗಿಂತ ದೊಡ್ಡ ಪಾಪಿ ನಾನು, ಅದಕ್ಕೆ ನನಗೆ ನಿಂತುಕೊಂಡಿದ್ದೇನೆ. ಹೌದಲ್ಲ ಅಮಂಗಯ್ಯ, ಎದಕ್ಕೆ ಬೇಕು ಯಾಕೆ ನಾಚಿಕೆ? ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿದ್ದೇನೆ ನಾವು, ಪಾರ್ಕಲ್ಲಿ ಕುಳಿತುಕೊಂಡಿಲ್ಲ, ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿದ್ದೆ. ನಮ್ಮ ಮನಸ್ಸಾಕ್ಷಿ ಒಪ್ಪಿಕೊಳ್ಳಬೇಕು. ಏಳು ಕಾಲದಲ್ಲಿ ಮೊದಲನೇ ಕಾರ್ಯ ಸಮಯದಿಂದ ಆದರೂ ಸಹ ಚೊಕ್ಕವಾಗಿ ಮುಗಿಸಲಿಕ್ಕೆ ಹೋಗ್ತೇನೆ. ಒಂದು ಸಾರಿ ನೀನು ವ್ಯಾಟ್ಸಪ್ ಅಲ್ಲಿ ಬರುವಂತದ್ದಾಗಲಿ ಅಥವಾ ಚಿತ್ರಪಟದಲ್ಲಾಗಲಿ ಸಿನಿಮಾದಲ್ಲಾಗಲಿ ಸೀರಿಯಲ್ ಆಗಲಿ ಒಂದು ಸಾರಿ ನಿನ್ನ ಮನಸ್ಸಿನಲ್ಲಿ ಆಕರ್ಷಣೆ ಹೊಂದಿದರೆ ನಿನಗೆ ಅರಿವಿಲ್ಲದೆಯೇ ಪದೇ 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 ಅವುಗಳನ್ನ ಮೆಲುಕು ಹಾಕಿ ದಾಸತ್ವಕ್ಕೆ ಗುಲಾಮನಾಗಿ ಹೋಗಲಿಕ್ಕೆ ಮಾಡುತ್ತದೆ ಆ ಪರೀಕ್ಷೆಯ ಸಾಹಸ. ಹಾಗೆ ಕೈಗಳಿಗೆ ಸ್ವಾಮಿಗಳ ದೇಹದಲ್ಲಿರುವಂತಹ ಈ ಗುರಿಚ್ಛೆಗೆ ನಾನು ದಾಸರಾಗದಂತೆ ನನ್ನನ್ನು ಅನುಗ್ರಹಿಸುವ ನೀವಾಗಿ ಧರಿಸುವ ಎಷ್ಟೇ ಈ ನನ್ನ ದೇಹದ ಗುರಿಚ್ಛೆಗಳು ಅದನ್ನು ರಾತ್ರಿ ನನ್ನನ್ನು ಭೇಟಿಯಾಗುತ್ತದೆ ಸ್ವಾಮಿ. ನಾನು ಬೇಡದಲ್ಲೂ ಸಹ ಅದು ನನ್ನನ್ನ ಹೆಂಬಲಿಸುತ್ತದೆ. ನಾವು ಅಲಕುವಾಗಲು, ಕೂರುವಾಗಲು, ಕೆಲಸ ಮಾಡುವಾಗಲು, ಪ್ರಾರ್ಥಿಸುವಾಗಲು, ದೇವಾಲಯದಲ್ಲಿರುವಾಗಲು, ಸಮೂಹದಲ್ಲಿರುವಾಗಲು ದೈಹಿಕ ದುರೀಕ್ಷೆಯ ಕಾಮಾಭಿಲಾಷೆಯ ನೆನಪುಗಳು ನನ್ನನ್ನ ಆವರಿಸುತ್ತದೆ. ನಿಮ್ಮ ಒಂದೇ ತಂದ ರಕ್ತವನ್ನ ನನ್ನ ಕಣ್ಣುಗಳಲ್ಲಿ ಸುರಿಸಿ ಸ್ವಾಮಿ. ನಿಮ್ಮ ಒಂದೇ ಒಂದು ದೊಡ್ಡ ಕಣ್ಣುಗಳಲ್ಲಿ ಸ್ವಾಮಿ, ನಿಮ್ಮ ಕಣ್ಣುಗಳಲ್ಲಿ ಹರಿಯುವ ರಕ್ತ ನನ್ನ ಕಣ್ಣುಗಳಲ್ಲಿ ಹರಿಯಲಿ ಸ್ವಾಮಿ. ನಿನ್ನ ಕಣ್ಣು ಗುಡ್ಡೆಗಳಲ್ಲಿ ದಾಟಿದ ಮುಳ್ಳಿನ ಮೊನೆ, ಆ ಮುಳ್ಳಿನ ಮೊನೆಯಿಂದ ಹರಿಕೊಳ್ಳುವಂತ ಅದನ್ನ ಪರಿಶುದ್ಧವಾದ ರಕ್ತ ನನ್ನ ಕಣ್ಣುಗಳಲ್ಲಿ. ನನ್ನ ಸಹೋದರಿ ಎಂದು ನೋಡದೆ, ನನ್ನ ತಾಯಿ ಎಂದು ನೋಡದೆ, ಪರನನ್ನ ಲೋಕದಲ್ಲಿರುವವರೆಲ್ಲರನ್ನ, ನಗ್ನತೆಯಲ್ಲಿರುವವರೆಲ್ಲರನ್ನ, ಸಿನಿಮಾ ನಟಿಯರನ್ನ, ಆಟಗಾರ್ತಿಯರನ್ನ, ಸೌಂದರ್ಯವಾಗಿರುವವರೆಲ್ಲರನ್ನ ನೋಡಿ ನನ್ನ ಕಣ್ಣಿನ ಕಾಮಾನಂದತೆಯಲ್ಲಿ ಮೆಲುಕಾಗುತ್ತೇನೆ ಸ್ವಾಮಿ. ನನ್ನನ್ನು ಕ್ಷಮಿಸಿದ ನಿನ್ನ ಪವಿತ್ರಾತ್ಮವನ್ನು ಧರಿಸಿಕೊಳ್ಳುವುದಕ್ಕೆ ಈ ದೈಹಿಕ ದುರಿಚ್ಛೆ ನನಗೆ ಒಂದು ದೊಡ್ಡ ಬೆಟ್ಟವಾಗಿದೆ ಸ್ವಾಮಿ, ದೊಡ್ಡ ಗೋಡೆಯಾಗಿದೆ ಸ್ವಾಮಿ. ನನ್ನ ವಾಕ್ಯದ ಶಕ್ತಿಯನ್ನು ಭಾವಿಸಿ ಬಿಟ್ಟುಗಡೆಯಲ್ಲಿ ಕೊಡಿರಿ ಎಂದು ವಿಕಸಿತ ಪೈತಾತ್ರಿಗಳಾವರೆಗೆ ಪ್ರಾರ್ಥಿಸಿದ್ದೇನೆ ಜೀವನದಲ್ಲಿಯೇ. ಆಮೇನ್ ಆಮೇನ್ ಸುಂದರ ಆಮೇನ್. ಜೈಸಲು ನಂಬರ್ ಟು, ಅದೇ ರೋಮನಲ್ಲಿ ಬರೆದ ಪತ್ರ ಹಾನಿಯಾಗಿ ಅನ್ನೆರಡನೇ ವಾಕ್ಯ ಕಂಟಿನ್ಯೂ ಮಾಡಿ ಬೇಗ. ನಶ್ವರ ಶರೀರದ ಮೇಲೆ ಪಾಪ ದಬ್ಬಾಳಿಕೆ ನಡೆಸದಿರಲಿ. ಯಾವುದರ ಮೇಲೆ? ನಶ್ವರ ಶರೀರ ಮೇಲೆ ಮಾತಾಡಲಿಲ್ಲ. ನಶ್ವರ ಶರೀರ ಅಂದ್ರೆ ಯಾವುದು? ನಮ್ಮ ದೇಹ, ನಶಿಸಿ ಹೋಗುವ ದೇಹ, ಮಣ್ಣಿನ ಸಸ್ಯಾಗಿ ಮಣ್ಣಲ್ಲೇ ಮಿಲನವಾಗಿ ಹೋಗುವಂತಹ ವಿಲೀನವಾಗುವಂತಹ ದೇಹ. ನಶ್ವರ ಶರೀರದ ಮೇಲೆ ಪಾಪ ದಪ್ಪಾಡಿಕೆ ಮಾಡುವಂತೆ ನಾವು ಎಚ್ಚರಿಕೆ ವಹಿಸಬೇಕು. ಆ ಪಾಪದ ಮೇಲೆ ದಪ್ಪಾಡಿಕೆ ಮಾಡಿದ್ರೆ ನನಗೆ ನೋಡಬೇಕು ಅನಿಸ್ತದೆ, ನನಗೆ ಮಾಡಬೇಕು ಅನಿಸ್ತದೆ, ನನಗೆ ಹೋಗ್ಬೇಕು ಅನಿಸ್ತದೆ. ದಬ್ಬಾಳಿಕೆ ತನ್ನ ಆಕರ್ಷಣ ಶಕ್ತಿಯಿಂದ ಅದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತದೆ. ಅದಕ್ಕೆ ನೋಡಿ ಕೆಲವು ಸರಿ ವಿಶ್ವಾಸದಲ್ಲಿ ಬರುವಂತಹ ವ್ಯಕ್ತಿಗಳು, ಪ್ರಾರ್ಥಿಸಿ ಬರುವಂತಹ ವ್ಯಕ್ತಿಗಳು, ಧ್ಯಾನಕ್ಕೆ ಹೋಗಿ ಬರುವಂತಹ ವ್ಯಕ್ತಿಗಳು ಕೆಲವು ಸರಿ ಮುಂಚೆಯಾಗಿ ಹೋಗ್ತಾರೆ. ನನಗೆ ಅನುಭವ ಇದೆ ಚೆನ್ನಾಗಿ, ಹಲವಾರು ಸಾವಿರಾರು ಜನರ ವೈಯಕ್ತಿಕ ಅನುಭವಗಳು ನನಗಿದೆ. ಇಲ್ಲಿರುವಂತಹ ನಿಮಗೂ ಸಹ ಅನುಭವಗಳಿದೆ.
ದೇವರನ್ನು ವಿಶ್ವಾಸಿಸಿ ಹಿಂಬಾಲಿಸಿರುವ ನನಗೆ ಈ ಕೆಟ್ಟ ಆಲೋಚನೆಗಳು ಕೆಟ್ಟ ಚಿಂತನೆಗಳು ಬರುವಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಡ್ತೇವೆ. ಅಯ್ಯೋ ಬೇಡ ಸ್ವಾಮಿ, ಅಯ್ಯೋ 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 ಯಾಕಪ್ಪ ಬರ್ತಾ ಇದೆ, ಅಯ್ಯೋ ಯಾಕೆ ಇದು, ಅಯ್ಯೋ ನನ್ನ ಹಿಡಿದು ಹೋಗ್ಬಿಟ್ರೆ ಸಾಕು, ತಪ್ಪಿಸಿಕೊಂಡು ಹೋಗ್ಬಿಟ್ರೆ ಸಾಕು, ಅಯ್ಯೋ ಪ್ರಾಸ್ತಿ ಕಟ್ಟಲು ಇಷ್ಟೇ ಕತ್ತಾರೇ ಕತ್ತಾರೇ ಸಾಹಿತ್ಯವೇ ಪಂಚತಾಗ್ತಾರೆ ಆಂಡವರೇ ಆಂಡವರೇ ಅಯ್ಯೋ 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 ಕೊಡುತ್ತೆ. ಅಂದರೆ ಆ ನಶ್ವರವಾದ ಈ ನಶ್ವರವಾದ ಶರೀರದಲ್ಲಿ ಈ ಪಾಪವೆಂಬುದು ದಬ್ಬಾಳಿಕೆ ಮಾಡಿ ನಮ್ಮನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಳಿದರೆ ಒಂದು ನಾಯಿಗೆ ಒಂದು ಬಿಸ್ಕೆಟ್ ತೋರಿಸಿದ್ರೆ ಏನ್ ಮಾಡ್ತದೆ, ಮಾಂಸ ತೋರಿಸಿದ್ರೆ ಒಂದು ನಾಯಿಗೆ ಒಂದು ಬಿಸ್ಕೆಟ್ ಕರೆ ಕಾಟ ಮಾಡೋದು ಬಿಡು ನೋಡಿ. ಈ ದೇಹದ ಮುಂದೆ ಈ ದೇಹದ ಮುಂದೆ ಈ ದುರ್ಚಿಯ ಪಾಪ ಕಾಣುವಾಗ ಏನಾಗ್ತದೆ ಏನಾಗ್ತದೆ, ಕೋಟ ಪಾತ್ರ ಹೊರಗಿಡಲಿಲ್ಲ, ದಪ್ಪ ಪಾತ್ರ ಹೊರಗೆ ಮಾಡಲಿಲ್ಲ, ಬೆಳ್ಳ ಪಾತ್ರ ಹಂಗೆ ಬಿಡಲಿಲ್ಲ ಅಲ್ಲ, ಆಕರ್ಷಿಸ ಕ್ಯಾಪ್ಚರ್ ಮಾಡ್ತದೆ. ಒಬ್ಬ ಮನೆಗೆ ಹೇಗೆ ಮೀನುಗಾರ ಅದನ್ನ ಬಲೆಯನ್ನ ಬೀಸಿ ನೀನು ನಿಲ್ಲಕ್ಕೆ ಬಲೆಯನ್ನು ಬೀಸನೋ ಹಾಗೆ ಪಾಪದ ಮನೆಯಲ್ಲಿ ಬೀಸಿಕೊಳ್ಳುತ್ತದೆ ಬಲಿಯಾಗಿ. ಇದರಿಂದ ನಾನು ಸ್ಲೀಪ್ ಆಗ್ಬೇಕು, ಇದರಿಂದ ನಾನು ತಪ್ಪಿಸಿಕೊಳ್ಳಬೇಕು. ಹಾಗೆ ವಿಶ್ವಾಸದಲ್ಲಿರುವವರು ವಿಶ್ವಾಸಿಯಾಗಿರುವವರು ಏನ್ ಮಾಡ್ತಾನೆ ಅದರಿಂದ ದೂರ ಹೋಗ್ತದೆ. ನನಗೆ ಬೇಡ ಇಲ್ಲಪ್ಪ, ನನಗೆ ಬೇಡ ಬೇಡ, ಕೊಂಚ ಸ್ವಲ್ಪ ಇಲ್ಲಪ್ಪ, ಏ ಕೊಂಚ ಏ ಇಲ್ಲ ಸ್ವಲ್ಪ ಇಲ್ಲ 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 ಬೇಡ ಬೇಡ. ನಶ್ವರ ಶರೀರದಲ್ಲಿ ಪಾಪದ ಬಾಳಿಕೆ ಮಾಡ್ತಾನೆ. ಹೇಗೆ ಸಾಲ ಕೊಟ್ಟರು ಬಾಳಿಕೆ ಮಾಡ್ತಾನೆ ಹೌದಲ್ಲ, ಸಾಲ ಕೊಟ್ಟಾಗ ಏನ್ ಮಾಡ್ತಾನೆ ಬೇರೆ ಕೊಡ್ತೇ ಅಲ್ವಾ ಅಲ್ಲ, ಕೊಡದಂತೆ ಬಿಡ್ತಲ್ಲ, ಏನ್ ಬಾಯಿ ಬಿಡ್ತದಲ್ಲ ಮಾತಾಡ್ತಾನೆ. ನಶ್ವರ ಶರೀರ, ಈ ನಶ್ವರ ಶರೀರದ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಪಾಪ. ಎರಡು ಹೇಳಿದ್ದಲ್ಲಿ ರೋಗವಾಗಿ ಪಾಪವನ್ನು ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ರೋಗದ ಮೂಲಕವಾಗಿ ಪಾಪದ ಬಾಳಿಕೆ ಮಾಡ್ತಾನೆ, ಬಲಹೀನವಾದ ಪಾಪದ ಬಾಳಿಕೆ ಮಾಡ್ತಾನೆ. ಬಲಹೀನವಾದ ಶರೀರದಲ್ಲಿ ಈ ನಶ್ವರವಾದ ಶರೀರದಲ್ಲಿ ನಾವು ಪಾಪಕ್ಕೆ ಗುಲಾಮರಾಗುವಂತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತದೆ. ಎರಡು ಕವಿಗಳನ್ನು ಯಾರು ಕವಿಗಳನ್ನು ತಿಳಿಬಾರ್ದು, ರೋಸ್ ಕನ್ನಡ ಎರಡು ಕೈಗಳಿವೆ, ಎರಡು ಕೈಗಳಿವೆ. ನಶ್ವರವಾದ ಶರೀರ, ಕಣ್ಣುಗಳು ಉಚಿತ, ಈ ಶವವಾಗಿ ಕೊಳೆತು ಹೋಗುವಂತ ದುರ್ವಾಸನೆಯಲ್ಲಿ ಮಣ್ಣು ಪಾಲಾಗುವಂತ ಈ ಶರೀರ ನಶ್ವರ ಶರೀರ. ಜೀವಿಸುವವರೆಗೂ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಅಣ್ಣ ನನ್ನ ತಮ್ಮ ನನ್ನ ಮಗು ನನ್ನ ಮಿತ್ರರು ಎಂದು ಹೇಳುವ ನಶ್ವರವಾದ ಶರೀರ. ಈ ನಶ್ವರವಾದ ಶರೀರದ ಮೇಲೆ ದಪ್ಪಾಳಿಕೆ ಮಾಡುವಂತಹ ಪಾಪ, ನನ್ನ ಆವರಿಸಿ ಕಿತ್ತುಕೊಳ್ಳುವಂತೆ ನನ್ನ ಮೇಲೆ ಪ್ರಯೋಗಿಸುವಂತಹ ಪಾಪ. ನನ್ನ ಸಹೋದರಿ ಸಹೋದರಿ ನೀವು ಯೋಚಿಸಿ, ನಿನ್ನ ನಶ್ವರವಾದ ಈ ದೇಹದ ಮೇಲೆ ಪಾಪ ಇಂದಿಗೂ ದಬ್ಬಾಳಿಕೆ ಮಾಡುತ್ತಾ ಇದೆ, ಅದನ್ನು ರಾತ್ರಿ ಎಂದು ಹೇಳಿ ದಬ್ಬಾಳಿಕೆ ಮಾಡುತ್ತಾ ಇದೆಯಾ? ಯೋಚಿಸಿ, ನಿನ್ನ ಬಲಹೀನತೆಗಳ ಕಾರಣ, ನೀನು ನೋಡುವಂತಹ ಆಶೀರ್ವಾದಗಳ ಕಾರಣ, ಇದು ಆಶೀರ್ವಾದಗಳು ನಗ್ನತೆಗಳು ನಿನ್ನನ್ನ ದಬ್ಬಾಳಿಕೆ ಮಾಡುತ್ತಾ ಇದೆ, ನೀನು ಪ್ರಾರ್ಥಿಸದಂತೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನೀನು ಮೊಣಕಾಲದಂತೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನಿನ್ನ ಕುಟುಂಬವನ್ನು ಪ್ರೀತಿಸದಂತೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನೀನು ಮೊಣಕಾಲಾಗದಂತೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನಿನ್ನ ಅಭಿವೃದ್ಧಿ ಕಾರ್ಯದಲ್ಲಿ ನೀನು ತಲೆಯೆತ್ತದಂತೆ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನಿನ್ನ ಆಸ್ತಿಯ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದೆ, ನಿನ್ನಲ್ಲಿರುವಂತಹ ಸಮಾಧಾನದ ಹೃದಯದ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದೆ. ಸ್ವಾಮಿ ದಬ್ಬಾಳಿಕೆ ಮಾಡುವಂತಹ ಸ್ವಾಮಿ ಪಾಪವನ್ನು ಘರ್ಜಿಸುವ ಸಿಂಹದಂತೆ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವ ಸೈತಾನನ ಆ ಘರ್ಜಿಸುವ ಸಿಂಹದ ಅಲ್ಲಗಳು ನನ್ನ ಮೇಲೆ ಏರುವ ಇಗೋ ಆ ಸಿಂಹದ
ನಿನಗೆ ಗ್ರಹಿಸಲಾಗಿರುವುದನ್ನು ನಾನು ಗ್ರಹಿಸುತ್ತೇನೆ. ಪಿತ ಸುತ ವೇದಾಂತರಾಮದರೆ ಪ್ರಾರ್ಥಿಸಿದ ಜೀವನ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಂಬರ್ 3, ಅದೇ ಆರನೇ ಅಧ್ಯಾಯ 11ನೇ ವಾಕ್ಯ, 11ನೇ ವಾಕ್ಯ ಓದಿ. ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯವನ್ನು ನಡೆಸುವ ಸಾಧನವಾಗದಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ದೇಹದ ಯಾವುದೇ ಅಂಗ ದುಷ್ಕೃತ್ಯ ನಡೆಸುವ ಸಾಧನವಾಗದಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸಬಾರದು. ಪ್ರೈಸ್ ದಿ ಲಾರ್ಡ್. ಇದು ಗುರುತು ಇದ್ರೆ ಇದೆಲ್ಲ ಇದರಲ್ಲಿ ನಾವು ಪ್ರೈಸ್ತಾರೆ. ದೇವರ ಪ್ರೀತಿಸ್ತೀನಿ, ಜೀವ ಕೊಡ್ತೀನಿ, ರಕ್ತ ಸಾಕ್ಷಿ ಆಗ್ತೀನಿ, ತ್ಯಾಗ ಮಾಡ್ತೀನಿ, ಇದೆಲ್ಲ ಇಲ್ಲದೆಲ್ಲ ಡೊಂಕಿ, ಎಲ್ಲ ಡ್ರಾಮಾ ನಟನೆ. ಪ್ರೈಸ್ತರು, ಪ್ರೈಸ್ತರು, ಅವರ ಜೀವನೇ ಇಲ್ಲ. ಪ್ರೈಸ್ತರು, ಪ್ರೈಸ್ತರು, ಶಕ್ತವಾಗಿ ಪ್ರೈಸ್ತರು. ಕೈಯಾಗಬಹುದು, ಕಾಲಾಗಬಹುದು, ಕಣ್ಣಾಗಬಹುದು, ಕಿವಿಯಾಗಬಹುದು, ಬಾಯಾಗಬಹುದು, ಯಾವುದೇ ಅಂಗವಾಗಬಹುದು. ನಿಮ್ಮ ಮಗಳೇ ನೀ ಕೈ ಇಲ್ಲ, ಇಷ್ಟೇ ಇದೆ. ಎರಡೆಲ್ಲ ನಿನಗೆ ಕಣ್ಣಿದೆಯಾ, ಎಷ್ಟಿದೆ? ಎರಡೆಲ್ಲ ಅಕ್ಕ ನಿಮಗೆ ಕಾಲಿದೆಯಾ, ಎಷ್ಟಿದೆ? ಎರಡೆಲ್ಲ ಇದಕ್ಕೆ ಕೈಯು ಎರಡಿದೆ, ಅಲ್ಲಿ ಕಾಲು ಎರಡಿದೆ, ಕಣ್ಣು ಎರಡಿದೆ. ಹ್ಯಾಲೆಲೂಯ, ಹ್ಯಾಲೆಲೂಯ. ಮನಸ್ಸಷ್ಟಿದೆ, ನಿಮಗೆ ಮನಸ್ಸಷ್ಟಿದೆ, ಮನಸ್ಸಷ್ಟಿದೆ. ಒಂದೇ ಮನಸ್ಸೇ ಒಂದು ಮಾಡು 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 ಮಾಡುತ್ತದೆ, ಒಂದು ಬೇಡ 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 ಆಗ್ತದೆ, ಒಂದು ಹೋಗು 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 ಹೋಗುತ್ತದೆ, ಒಂದು ಹೋಗಬೇಡ 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 ಆಗ್ತದೆ, ಒಂದು ಏಳು ಏಳು ಏಳಿರ್ತದೆ, ಇನ್ನೊಂದು ಏಳ್ಬೇಡ 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 ಆಗ್ತದೆ. ಹೌದಲ್ಲ, ನಿಜ ಅನಿಸ್ತದ? ಮನುಷ್ಯ ಮನುಷ್ಯ ನಾಲ್ಕು ಇಷ್ಟಿದೆ. ಅದೇ ಅಕ್ಕ ತೋರಿಸ್ತಾ ಇದೆ ಎಲ್ಲರೂ ಗೆದ್ದರೆ ಕೇಳಿಸದೆ ಆಟದಲ್ಲಿ ಗೆದ್ದರೆ ಏನಂತೇಳಿ ಹಿಂಗೆ ಇದೆ, ಹಿಂಗೆ ಹಿಂಗೆ ಅಲ್ಲಿ ಹಿಂಗೆ ಅಂತ ಇದೆ. ಅದೇ ನಾಲ್ಕು ಹೌದಾ? ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ, ಈಗ ಗೊತ್ತಾಯ್ತು. ಜೋರಾಗಿ ಕೈ ಪಡ್ತಾರೆ. ಹೌದು, ನಾಲೆಯೋ ಎರಡೇ ಮುಂದೆ ಬಂದು ಯೋ ಎಷ್ಟು ಒಳ್ಳೂರು ಅಂತ ಹಿಂದೆ ಬಂದು ಸ್ವಾಸ್ ಅಲ್ಲ. ಏನ್ ಮಾತಾಡಬೇಕು, ಏನ್ ಕ್ಲಾಸ್ ಕೊಟ್ಟಿರ್ತದೆ ಆ ಮುಗಿದೊಳಗೆ? ಅಯ್ಯೋ ಆ ಮನುಷ್ಯ ನನಗೆ ಕೆಟ್ಟ ರೀತಿ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಲ್ಲಕ್ಕ. ಅವನಿಗೆ ತುಂಬಾ ಸೈಲೆಂಟ್ ಕಾಣ್ತದೆ, ಜಗಳ ಮಾಡೋದಕ್ಕೂ ನನಗೆ ಗೊತ್ತಾಗ್ತದೆ ಕಾಣ್ತದೆ. ಪ್ರೈಸ್ ದಿ ಲಾರ್ಡ್, ಹ್ಯಾಲೆಲೂಯ. ನಾಲ್ಕಿನ್ನೂ ಎರಡೇ, ನಾಲ್ಕಿನ್ನೂ ಎರಡೇ ಇರ್ತೀಯ ಅಣ್ಣ. ನನ್ನ ಯೌವನಸ್ಥನೆ ಅಲ್ಲಿ ಚುರುಪಾಗಿ ಕೂತ್ಕೊಂಡಿದ್ದೀವಿ. ಆ ಹೃದಯ ಎಷ್ಟಿದೆ? ಸುಳ್ಳೇಬೇಡ, ಹೃದಯ ಎಷ್ಟಿದೆ? ಹಿಂಗೆ ಅಂದ್ರೆ ಟಿಕೆಟ್ ಬರುತ್ತೆ ಈ ಅಂಬರ್ ತೋರಿಸ್ತದಲ್ಲ, ನಿಲ್ಲಿಸ್ಬೇಕು ಅಂದಾಗ ನಾವಾಗಿ ಮಾಡಬೇಕು. ನಾಸ್ ಕೊಡ್ತಾ ಇದ್ದಾರೆ, ಟೈಮ್ ಆಗಬೇಕಾದ್ರೆ ಹೋಗ್ತೀವಿ, ಟೈಮ್ ಆಗಿ ತಕ್ಷಣ ಮಾಡ್ತೀವಿ, ನೋಡ್ತೀವಿ ಈ ಕಡೆ ತಿರ್ತೀವಿ ಈ ಕಡೆ ತಿರ್ತೀವಿ, ನೋಡೋದಿಲ್ಲ ಕೊನೆಗೆ ನಮ್ಮ ನೋಡ್ಬೇಕು ಹೇಳ್ತೀವಿ. ಚುಸ್ತಿ ನಿಂಗೆ ಅಂದ್ರೆ ಈ ಕೆಳಗೆ ತೀಡಿ ಕೆಳಗೆ ಅಂತ ಪ್ರೈಸ್ ಹಂಗೆ. ಹೃದಯ ಎಷ್ಟು? ಹಿಂಗೆ ಹೃದಯನೇ ಎರಡೇ. ಯಾಕೆ ಮನೇಲೂ ಬರೀತಿದೆ ಮನೆಗಾಲ ಪ್ರಕಾರ ಮನೇಲೂ ಬರೀತಿದೆ ಕೆಲಸ ಮಾಡಿಕೊಡೋದಕ್ಕೆ ಇಲ್ಲ ಅಲ್ಲ. ನಮ್ಮನೆ ಸ್ಕೂಲಲ್ಲ ಬರೀತಿದೆ, ಪಾರ್ಕ್ ಬರೀತಿದೆ,
ಹೌದಲ್ಲ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಾಮ್ರಾಜ್ಯ ಓದಿದ ತಕ್ಷಣ ಒಳ್ಳೆಯ ಅಲ್ಲಿಂದ ಎಲ್ಲ ಭಾಷೆಗಳನ್ನು ಸಾಧನೆಗೊಳಿಸಲಾಗುವುದು. ನನಗೆ ನಾನು ಪಾಪ ನಿಷ್ಕಳಂಕವಾಗಿರ್ತಾರೆ ಸಾಧನೆ ಏನೂ ಗೊತ್ತಿಲ್ಲ. ವಿಚಾರ ಮಾಡಬೇಕಾದ್ರೆ ಅವ್ರು ಏನೂ ಗೊತ್ತಿಲ್ಲ, ಎಲ್ಲರೂ ಒಳ್ಳೆಯದಾಗಿ ಹೋಗ್ತಾ ಇರ್ತಾರೆ, ಎಲ್ಲರೂ ಮೇಲೆ ಒಳ್ಳೆ ಕಲಿಯುತ್ತೆ. ಈ ಕೆಟ್ಟ ರುಜಿ ಇಲ್ಲ, ಕೆಟ್ಟ ಬೊಕ್ಕಸಲ್ಲಿ ಏನ್ ಮಾಡ್ತಾನೆ, ಬಂದಿದ ತಕ್ಷಣ ಸಾಧನೆ ವಿಚಾರ ಮಾಡಿದ ತಕ್ಷಣ ಸ್ವಾಮಿ ಅವರು ಎಲ್ಲರ ಬಗ್ಗೆ ಹಾಕ್ಬಿಡೋದು. ಒಳಗಿರುವುದೇ ಹೃದಯ ನಮಗೆ ಒಂದಿಲ್ಲ, ಹೃದಯದ ಸಾಧ್ಯ ಚಿಂತೆ. ಎಷ್ಟು ಚಿಂತೆ ಇದೆ, ಎಷ್ಟು ಚಿಂತೆಗಳಿದೆ? ಅಮ್ಮ ಒಳ್ಳೆ ಉತ್ತರ ಕೊಟ್ಟಿದ್ರು. ಚಿಂತೆಗೆ ಲಕ್ಷಣ ಇಲ್ಲ. ಹೇಗೆ ಬೇಕಾದ್ರೆ ಚಿಂತಿಸ್ಬೋದು, ಯಾರಾದ್ರೂ ಒಳ್ಳೆದಾಗಿ ಚಿಂತಿಸ್ಬೋದು, ಕೆಟ್ಟದಾಗಿ ಚಿಂತಿಸ್ಬೋದು, ಇಲ್ಲೇ ಕುತ್ಕೊಂಡು ಕೊಲೆ ಮಾಡೋದು ತೀರ್ಮಾನಿಸ್ಬೋದು, ಮನೆ ಒಳಿಯೋದು ತೀರ್ಮಾನಿಸ್ಬೋದು, ಇನ್ನೊಂದು ಹೆಸರು ಹಾಳು ಮಾಡೋದು ತೀರ್ಮಾನಿಸ್ಬೋದು, ಹೆಸರು ಉದ್ದಾರ ಮಾಡೋದು ತೀರ್ಮಾನಿಸ್ಬೋದು, ಕೊಡೋದು ತೀರ್ಮಾನಿಸ್ಬೋದು, ಕಿಕ್ಕೊಡೋದು ತೀರ್ಮಾನಿಸ್ಬೋದು, ಮರ್ಯಾದೆ ತೀರ್ಮಾನಿಸ್ಬೋದು, ಪ್ರಾರ್ಥನೆ ಮಾಡೋದು ತೀರ್ಮಾನಿಸ್ಬೋದು, ಇನ್ನೊಬ್ಬರ ಕೆಡಿಸೋದು ತೀರ್ಮಾನಿಸ್ಬೋದು, ಮನೆ ಹಾಳು ಮಾಡೋದು ತೀರ್ಮಾನಿಸ್ಬೋದು. ಎಷ್ಟು ಬೇಕಾದ್ರೂ ತೀರ್ಮಾನ ಬರ್ತದೆ. ಹೌದಲ್ಲ? ಕೈ ಕೊಟ್ಟರೆ ಸಾಕು, ಕೈಲಿ ಎಷ್ಟು ಪಾಪ ಮಾಡ್ತೇವೆ ನಾವು, ಅಣ್ಣ ಎಷ್ಟು ಪಾಪ ಮಾಡ್ತೇವೆ. ಬರೀ ನಗಾಡಿ ನಗಾಡಿ ನನಗೆ ಹೊಟ್ಟೆ ತುಂಬಿಸ್ಬಿಡ್ತೀರ ನೋಡಪ್ಪ, ಕೈ ಎಷ್ಟು ಪಾಪ ಮಾಡ್ತೀವ. ಒಂದ್ ನಾಲ್ಕು ಹೇಳ ನೋಡಿ ಲಕ್ಕ ಇದೆ ಅಂದ್ರೆ ಅವ್ರು ಪಾಸ್ ಆಗಿದ್ದಾರೆ ಎಂಬಿಬಿಎಸ್ ಪ್ರಿನ್ಸಿಪಲ್. ಹಲ್ಲೆಲೂಯ. ಕಾಲಿನ ಎಷ್ಟು ಪಾಪ ಮಾಡ್ತೀವಿ, ನನ್ನ ಕೇಳ್ತಿಲ್ಲ ಕಾಲಿನ ಎಷ್ಟು ಪಾಪ ಮಾಡ್ತೀವಿ, ನನ್ನ ಕೇಳಿದ್ಮೇಲೆ ಮನಸ್ಸಿಗೆ ಅದು ಕಾಲಿನ ಎಷ್ಟು ಪಾಪ ಮಾಡ್ತೀವಿ, ಕಣ್ಣಿದೆ ಎಷ್ಟು ಪಾಪ ಮಾಡ್ತೇವೆ. ಯುವಸಿಗೆ ಸಮಯ ಬರ್ತದೆ, ಈಗಾಗಲೇ ಸಮಯ ಆಯಿತು, ನೀವು ಸಹಿಸಿಕೊಳ್ಬೇಕು. ನಾಲ್ಕು ಗಂಟೆಗೆ ನಾವು ಶಾಲೆ ಮುಗಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು, ಒಂದು 15 ನಿಮಿಷಕ್ಕೆ ನೀವು ಸಹಿಸಿಕೊಳ್ಬೇಕು. ಯಾಕಂದ್ರೆ ಇದು ಹೊರಗಡೆ ದುಡ್ಡು ಕೊಟ್ಟರೆ ಸಿಕ್ಕೋದಿಲ್ಲ, ಸಿಗ್ತದ? ದುಡ್ಡು ಕೊಟ್ಟರೆ ಸಿಕ್ಕೋದಿಲ್ಲ. ದೇವರ ಪ್ರಸನ್ನತೆ ಇದ್ರೆ ಮಾತ್ರ ದೇವರ ಮಾತನ್ನು ಆಲಿಸಲಿಕ್ಕೆ ಸಾಧ್ಯ. ಅದೊಂದು ಮಗುವಿನ ಬಾಯಿಂದ ಆಗ್ತದೆ, ಗುರುಗಳ ಬಾಯಿಂದ ಆಗ್ತದೆ, ಯಾರಿಗೆ ಬಾಯಿಂದ ಆಗ್ತದೆ. ಯಾಕೆಂದ್ರೆ ನಾವು ಅರ್ಥಕೊಳ್ಬೇಕು, ಪ್ರಿಯರೆ ಬರೀ ನೀವು ಇಲ್ಲಿ ಕೇಳಿ ಕೂತ್ಕೊಂಡು ಚೆನ್ನಾಗಿತ್ತು ಅಂತ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಈ 7ರಲ್ಲಿ ಒಂದನ್ನಾದರೂ ಪಾಲಿಸಲಿಕ್ಕೆ ಪ್ರಯತ್ನಿಸಿ, ಒಂದನ್ನಾದರೂ ಪಾಲಿಸಲಿಕ್ಕೆ ಪ್ರಯತ್ನಿಸಿ. ಹೀಗೆ ಕಣ್ಣುಗಳಲ್ಲಿ ಎಷ್ಟು ಪಾಪ ಮಾಡ್ತೀವಿ ಎಲ್ಲ ನಮಗೆ ಗೊತ್ತು. ಗ್ರಹಿಸುತ್ತೆ ಕಣ್ಣು ಕೈ ಎಲ್ಲ ಪಾಪ ಚಿಕ್ಕರಾಗಿದೆ. ಸುಳ್ಳು ಬಾಯಿ ನಾಲಿಗೆ ನೋಡಿ, ಈ ನಾಲಿಗೆ ಮಧ್ಯದಲ್ಲಿ ದೇವರು ದೊಡ್ಡ ಒಂದು ಬಾವಿನ ಇತ್ತು. ಹೌದಾ? ಹೌದಪ್ಪ. ಯಾವತ್ತ ಬಾವಿ ಬಾಯಿ ನಾಲಿಗೆ ಮಧ್ಯದಲ್ಲಿ ಒಂದು ಬಾವಿನ ಇತ್ತು. ದೇವರು ಏನು ಬಾವಿ ನೋಡಿ, ನಾಲಿಗೆ ಬಾಯಿಗೆ, ಬಾಯಿ ಮಧ್ಯದಲ್ಲಿ ನಾಲಿಗೆ ಸುತ್ತಲೂ ನೀರು. ಹೌದಲ್ಲ? ಚುತ್ತಿ ನನಗಿಲ್ಲ, ಯಾಕಂದ್ರೆ ಇದು ನಾಲಿಗೆ ಅಷ್ಟು ಕೇಳು. ಒಂದು ಕಾಡನ್ನ ಬರೀ ಚಿಕ್ಕ ಒಂದು ಬೆಂಕಿ ಕಟ್ಟಿ ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯನೋ ಹಾಗೆ ನಮ್ಮ ಬಾಯಿಯಿಂದ ಒಂದು ಬರುವ ಒಂದು ಮಾತಿನಿಂದ ಇಡೀ ವಿಚಾರಣೆ ನಾಶ ಮಾಡಬಹುದು, ಇಡೀ ಕುಟುಂಬವನ್ನು ನಾಶ ಮಾಡಬಹುದು. ಅದಕ್ಕೆ ದೇವರುಗಳು ನಾಲಿಗೆನ ನೀರಿನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಆದರೂ ಸಹ ಅದು ತಣ್ಣಿದಾಗುತ್ತಿಲ್ಲ, ಹಾಗೆ ತನ್ನ ಬೀಸಿನಲ್ಲಿ ಬಿಡೋದಿಲ್ಲ, ಹಾಗೆ ಅವರು ನಾಶ ಆಗದಂತೆ ಬಿಡುತ್ತೆ. ಹೀಗೆ ಹೃದಯದಲ್ಲಿ, ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ದೇಹದ ಎಲ್ಲ ವಿಧವಾದಂತಹ ಅಂಗಾಂಗಗಳು ನಮಗೆ ಪಾಪಕ್ಕೆ ಸಾಧನವಾಗದಂತೆ ನಾವು ಕೈಗಳನ್ನು ಎರಡು ಕೈಗಳ ಮಧ್ಯದಲ್ಲಿ ಎರಡು ಕೈಗಳ ದೇವರು ಕೊಟ್ಟಂತಹ ಈ ದೇಹ ಅವರ ದೇಹವಾಗಿದೆ, ಅವರ ಸ್ವರೂಪದಲ್ಲಿಯೇ ನಮ್ಮನ್ನು ಸೃಷ್ಟಿಸಿದ್ದೇವೆ. ಆದರೆ ಪಾಪಕ್ಕೆ ನಮ್ಮನ್ನು ಸೃಷ್ಟಿಸಲಿಲ್ಲ, ತನ್ನ ಪರಿಶುದ್ಧತೆಗಾಗಿಯೇ ಸೃಷ್ಟಿಸಿದೆ. ಇಲ್ಲಿರುವ ದೇವರು ಕೊಟ್ಟಂತಹ ಈ ನಮ್ಮ ಕಣ್ಣುಗಳು, ಕಣ್ಣುಗಳ ಕೈಗಳ ಮೇಲೆ, ನಿಮ್ಮೆರಡೂ ಕಣ್ಣುಗಳ ಕೈಗಳ ಮೇಲೆ ಸ್ವಾಮಿ, ಈ ಕಣ್ಣುಗಳ ಮೇಲೆ ಕರುಣೆ ತೋರಿಸುವ ಈ ಕಣ್ಣುಗಳಿಂದ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಸ್ವಾಮಿ. ಒಡ ಹುಟ್ಟಿದವರಿಂದ ನೋಡದೆ, ಎದ್ದವರಿಂದ ನೋಡದೆ,
ಬಂಧುಗಳು ಮಿತ್ರರು ಹಿತೈಷಿಗಳು ಎಂದು ನೋಡದೆ ಈ ಕಣ್ಣುಗಳ ನಿಮಿತ್ತವಾಗಿ ಅನೇಕ ಪಾಪಗಳನ್ನು ಮಾಡಿದರೆ ನನ್ನ ರಕ್ಷಿಸಿ. ತಂದೆ ಮಗಳನ್ನು ನೋಡಿಯೂ ಸಹ, ತಾಯಿ ಮಗಳನ್ನು ನೋಡಿಯೂ ಸಹ, ಅಣ್ಣ ತಂಗಿಯನ್ನು ನೋಡಿಯೂ ಸಹ ನನ್ನ ಕಣ್ಣುಗಳಲ್ಲಿ ಕೆಟ್ಟದ ಪ್ರಚೋದನೆಯ ಸಿಗುತ್ತಿದೆ. ಎರಡು ಕೈಗಳನ್ನು ಅಗಲಿಸಿ, ಎರಡು ಕೈಗಳನ್ನು ಅಗಲಿಸಿ ಸ್ವಾಮಿ. ಎರಡು ಕೈಗಳನ್ನು ನೀವು ನನಗೆ ಕೊಟ್ಟಿರಿ ಸ್ವಾಮಿ, ದುಡಿಯುವುದಕ್ಕಾಗಿ, ನನ್ನ ಪತ್ನಿ ಮಕ್ಕಳನ್ನು ಆಲಂಗಿಸಿಕೊಳ್ಳುವುದಕ್ಕಾಗಿ, ಒಳ್ಳಿತನ ಮಾಡುವುದಕ್ಕಾಗಿ, ದಾನ ಧರ್ಮಗಳನ್ನು ಮಾಡುವುದಕ್ಕಾಗಿ, ಆಶೀರ್ವದಿಸುವುದಕ್ಕಾಗಿ ಈ ಕೈಗಳನ್ನು ಕೊಟ್ಟಿರಿ ಸ್ವಾಮಿ. ಅದೇ ಈ ಕೈಗಳಲ್ಲಿ ಸ್ವಾಮಿ ಆಶೀರ್ವಿಸುವ ಕೈಗಳಿಂದ ನಾನು ಶಪಿಸಲ್ಪಟ್ಟಿದ್ದೇನೆ ಸ್ವಾಮಿ. ಒಬ್ಬೊಬ್ಬರನ್ನ ಶಪಿಸಿದ್ದೇನೆ ಸ್ವಾಮಿ, ಒಡೆದಿದ್ದೇನೆ ಸ್ವಾಮಿ. ಎಂದರೆ ಈ ಮಕ್ಕಳು ಎಲ್ಲಿ ಯಾರನ್ನು ನೋಡದೆ ಆಕ್ರೋಶದಿಂದ ಒಡೆದಿದ್ದೇನೆ ಸ್ವಾಮಿ. ಕಳ್ಳತನ ಮಾಡಿದ್ದೇನೆ ಸ್ವಾಮಿ, ಮತ್ತೊಬ್ಬರ ದೇಹಗಳನ್ನು ಸ್ಪರ್ಶಿಸಿದ್ದೇನೆ ಸ್ವಾಮಿ. ಈ ಕೈಗಳಿಂದ ಕೊಲೆ ಕೈದಿದ್ದೇನೆ ಸ್ವಾಮಿ, ಪಾಪಕ್ಕೆ ಕಾರಣವಾಗಿದ್ದೇನೆ ಸ್ವಾಮಿ. ಹೀಗೆ ಕೈಗಳ ಮುಖ್ಯವಾಗಿ ನಾನು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದೇನೆ ಸ್ವಾಮಿ. ನನ್ನ ಎರಡು ಕಿವಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ, ಕಿವಿಗಳ ಸ್ವಾಮಿ. ನನ್ನ ವಾಕ್ಯವನ್ನು ಆಲಿಸುವಂತಹ ಕಿವಿಗಳು ಸ್ವಾಮಿ, ನಿಮ್ಮ ಸ್ವರವನ್ನು ಆಲಿಸುವಂತಹ ಕಿವಿಗಳು ಸ್ವಾಮಿ, ಒಳ್ಳೆಯದನ್ನೇ ಆಲಿಸುವ ಈ ಕಿವಿಗಳಲ್ಲಿ ಸ್ವಾಮಿ, ಕೆಟ್ಟದನ್ನು ಆಲಿಸಿದ್ದೇನೆ ಸ್ವಾಮಿ. ಮತ್ತೊಬ್ಬರು ಏನು ಮಾತನಾಡುತ್ತಾರೆ ಎಂದು ಕಿವಿಗೊಟ್ಟು ಕೇಳಿದ್ದೇನೆ ಸ್ವಾಮಿ. ಮತ್ತೊಬ್ಬರು ಏನು ಹೇಳಿದ್ದಾರೆ ಎಂದು ನಾನು ವಾಯ್ಸ್ಗಳನ್ನು ರೆಕಾರ್ಡ್ಗಳನ್ನು ಮಾಡಿ ಕೇಳಿದ್ದೇನೆ ಸ್ವಾಮಿ. ಮತ್ತೊಬ್ಬರು ಸ್ವಾಮಿ, ಈ ಕಡೆಯಿಂದ ಒಂದು ಪತ್ನಿಯ ಬಗ್ಗೆ ಇನ್ನೊಂದು ಪತ್ನಿಯಲ್ಲಿ, ಪತ್ನಿಯ ಬಗ್ಗೆ ಇನ್ನೊಂದು ಪತಿಯಲ್ಲಿ, ಸ್ನೇಹಿತರಲ್ಲಿ ಇನ್ನೊಬ್ಬ ಸ್ನೇಹಿತರಲ್ಲಿ, ಹೀಗೆ ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರು ಹೇಳಿದ್ದನ್ನ ಕೇಳಿ ನಾನು ಇನ್ನೊಬ್ಬರ ಜೀವನವನ್ನ ಕುಟುಂಬವನ್ನು ನಾಶ ಮಾಡಿದ್ದೇನೆ ಸ್ವಾಮಿ. ಈ ಕಿವಿಗಳ ಮೂಲಕವಾಗಿ ನಾನು ಕೇಳಬಾರದ ಹೊಲಸು ಮಾತುಗಳನ್ನು ಕೇಳಿದ್ದೇನೆ ಸ್ವಾಮಿ. ಈ ಕಿವಿಗಳ ಮೂಲಕವಾಗಿ ಸ್ವಾಮಿ ನಿನ್ನ ವಾರ್ತೆಯಲ್ಲಿ ಕೇಳುವುದಕ್ಕೆ ಬದಲಾಗಿ ಕೆಟ್ಟ ಮಾತುಗಳನ್ನ, ಅಶೀಲಕರವಾದ ವಾಕ್ಯಗಳನ್ನ ಸ್ವಾಮಿ, ಶಪಿಸಲ್ಪಟ್ಟಂತಹ ವಾಕ್ಯಗಳನ್ನ, ದೂಷಣೆಯ ಮಾತುಗಳನ್ನ ನನ್ನ ಕೇಳಿದ್ದೇನೆ ಸ್ವಾಮಿ. ಎರಡು ಕಾಲಗಳ ಕೈಗಳನ್ನ, ಎರಡು ಕಾಲಗಳ ಕೈಗಳನ್ನ ಎಷ್ಟೇ ಈ ಕಾಲಗಳನ್ನು ಅಪ್ಪಿಸುತ್ತೇನೆ. ಈ ಕಾಲಗಳನ್ನು ಸೇರಿ ಮಾಡಲು ನನಗೆ ಕೊಟ್ಟಿದ್ದೀನಿ ಸ್ವಾಮಿ. ಈ ಲೋಕದಲ್ಲಿ ನಾನು ನಡೆಯುವುದಕ್ಕಾಗಿ ಕೊಟ್ಟಿದ್ದೀನಿ, ನಡೆದು ದುಡಿಯುವುದಕ್ಕೆ ಹಾಕಿ ಕೊಟ್ಟಿರಿ ಸ್ವಾಮಿ. ಒಳ್ಳೆಯ ಮಾರ್ಗದಲ್ಲಿ ನಾನು ನಡೆಯುವಂತೆ ನನಗೆ ಅನುಗ್ರಹಿಸಿದ್ದೇನೆ ಸ್ವಾಮಿ. ಆದರೆ ಇದೇ ಕಾಲಗಳಿಂದ ನಾನು ಕೆಟ್ಟ ದಾರಿಯನ್ನು ಹಿಡಿದೇನೆ ಸ್ವಾಮಿ, ಕೆಟ್ಟ ದಾರಿಯಲ್ಲಿ ನಾನು ಓದಲಿ ಸ್ವಾಮಿ. ವ್ಯಭಿಚಾರದ ಮನೆಯನ್ನು ಹುಡುಕಿ ಓದಲಿ, ಸ್ತ್ರೀಯನ್ನು ಹುಡುಕಿ ಓದಲಿ ಸ್ವಾಮಿ, ಪುರುಷನನ್ನು ಹುಡುಕಿ ಓದಲಿ ಸ್ವಾಮಿ. ದ್ರೋಹಿಸುವಂತಹ ಸ್ಥಳಗಳಿಗೆ ನಾನು ಓದಲಿ ಸ್ವಾಮಿ, ಪಾಪ ಮಾಡುವ ಸ್ಥಳಗಳಿಗೆ ನಾನು ಓದಲಿ ಸ್ವಾಮಿ, ಮತ್ತೊಬ್ಬರ ಜೀವನದ ಹಾಳು ಮಾಡುವ ಸ್ಥಳಗಳಿಗೆ ಓದಲಿ ಸ್ವಾಮಿ. ಆಶೀರ್ವಾದವಾಗಿ ಕೊಡಿಸಿಕೊಟ್ಟಂತಹ ಈ ಕಾಲಗಳಲ್ಲಿ ಅನೇಕ ಅನೇಕ ಪಾಪಗಳನ್ನು ತಪ್ಪುಗಳನ್ನು ಮಾಡಿದ್ದೇನೆ ಸ್ವಾಮಿ. ಇದೇ ಕಾಲಗಳಿಂದ ನನ್ನ ಮಕ್ಕಳನ್ನು ಚಾಡಿಸಿ ಒತ್ತಿದೆ ಸ್ವಾಮಿ, ಇದೇ ಕಾಲಗಳಿಂದ ನನ್ನ ಹೆಂಡತಿಯನ್ನು ಚಾಡಿಸಿ ಒತ್ತಿದೆ ಸ್ವಾಮಿ, ಇದೇ ಕಾಲಗಳಿಂದ ನನಗೆ ಚಂದ ಕೊಟ್ಟ ತಂದೆ ತಾಯಿಯನ್ನು ಒತ್ತಿದೆ ಸ್ವಾಮಿ, ಇದೇ ಕಾಲಗಳಿಂದ ನನ್ನ ಮಡ ಮುಟ್ಟಿದವರನ್ನ, ನನ್ನ ಪ್ರೀತಿಸಿದವರನ್ನು ನಾನು ಚೂಡಿಸಿ ಒತ್ತಿದೆ ಸ್ವಾಮಿ. ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಯಾರಿಗೂ ಬೇಡವಾದ ರವಿಯ, ಯಾರಿಗೂ ಬೇಡವಾದ ರವಿಯ, ಆದರೆ ನಿನಗೆ ಬೇಕಾದ ರವಿಯ ಸ್ವಾಮಿ. ಈ ರೀತಿಯಲ್ಲಿ ನಾನು ದ್ರೋಹ ಬಯಕೆ ಪ್ರೀತಿಸುವ ನನ್ನ ಪತಿಗೆ ಈ ರೀತಿಯದನ್ನು ಕೊಡುವುದಕ್ಕೆ ಬದಲಾಗಿ, ಪ್ರೀತಿಸುವ ನನ್ನ ಪತ್ನಿಗೆ ಈ ರೀತಿಯನ್ನು ಕೊಡುವುದಕ್ಕೆ ಬದಲಾಗಿ, ಪ್ರೀತಿಸುವ ನಿನಗೆ ನನ್ನನ್ನು ಕೊಡುವ ಬದಲಾಗಿ ಕಂಡ ಕಂಡವರಿಗೆ ಈ ರೀತಿಯನ್ನು ಕೊಟ್ಟಿರುವ ಸ್ವಾಮಿ. ಈ ರೀತಿಯಲ್ಲಿ ನಿನ್ನ ಮನೆ ಬದಲಾಗಿ ಈ ಲೋಕದ ದುರ್ಮೋಹಗಳ ಯೋಚನೆಗಳ ಚಿಂತನೆಗಳಲ್ಲಿ ನಾನು ಅಭಿಮಾನಿಸುವ ಸ್ವಾಮಿ. ಈ ಹೃದಯ ಈ ಹೃದಯದ ಮೂಲಕ ನಾನು ಮಾಡಿದ ಎಲ್ಲ ಪಾಪಗಳನ್ನು ನಮ್ಮ ಬಾಯಿಯ ಮೇಲೆ ಕೈಗೊಳ್ಳೋಣ, ಹೆಸರೇ ನಮ್ಮ ಬಾಯಿಯ ಮೇಲೆ ಕೈಗೊಳ್ಳೋಣ.
ನಮ್ಮ ಬಾಯಿಯ ಮೇಲೆ ಕೈ ಇಡೋಣ. ಹೆಸರೇ ನೀ ಬಾಯಿ ಸ್ವಾಮಿ, ಸ್ವಾಮಿ ಬಾಯಿಯಲ್ಲಿ ನೀವು ಇಟ್ಟಿರುವಂತಹ ನಾಲಿಗೆ ಪ್ರೀತಿಸುತ್ತೇನೆ, ಹೇಳಿ ದೂಷಿಸುವ ನಾಲಿಗೆಯಾಗಿ ಮಾಡಿಕೊಂಡೆ ಸ್ವಾಮಿ. ಅಪ ಕ್ಷಮಿಸುತ್ತೇನೆ ಎಂದು ಹೇಳಿ ಮತ್ತೆ ನಾನು ಕೂರಿಯಾಗಿ ವರ್ತಿಸಲು ಕಾರಣವಾದ ಹೆಸರೇ ಈ ನಾಲಿಗೆಯನ್ನ ಸ್ವಾಮಿ ದೂಷಣೆಯಾಗಿ ಉಪಯೋಗಿಸಿದೆ, ಹೊಲಸು ಮಾತುಗಳನ್ನು ನಾನು ಉಪಯೋಗಿಸಿದೆ, ಶಾಪಿಸಲು ನಾನು ಉಪಯೋಗಿಸಿದೆ, ನಾಶ ಮಾಡಲು ಉಪಯೋಗಿಸಿದನು. ಹೆಸರೇ ಈ ನಾಲಿಗೆ ಅಗ್ನಿಯಂತೆ ಎಲ್ಲ ಕುಟುಂಬಗಳನ್ನು ನಾಶ ಮಾಡಲು ಉಪಯೋಗಿಸಿದನು. ಬೇಡವಾದ ಅಸತ್ಯ ಮಾತುಗಳನ್ನು ಆಡಲು ಈ ನಾಲಿಗೆ ಉಪಯೋಗಿಸಿದನು. ಹೆಸರೇ ಈ ಬಾಯಿಯಿಂದ ವಾಕ್ಯಗಳು ಅಶುಲ್ಲಕವಾಗಿ ಹೆಸರೇ ಈ ತುಟಿಗಳು ಹೆಸರೇ ನನ್ನ ಪತ್ನಿಯ ಪತಿಯನ್ನ ಮಕ್ಕಳನ್ನ ಚುಂಬಿಸುವುದಕ್ಕೆ ಬದಲಾಗಿ ಇದೋ ಸ್ವಾಮಿ ನನ್ನ ಮುಂದೆ ಪಾಪಕ್ಕೆ ಗುಲಾಮನಾಗಿ ಮಾಡುವ ಪುರುಷನ ಬೇರೆ ಪರಸ್ತ್ರೀಯರ ತುಟಿಗಳನ್ನ ಸ್ವಾಮಿ ಸ್ಪರ್ಶಿಸುವಂತೆ ಕ್ಷಮಿಸಿದೆ. ಕ್ಷಮಿಸಿದೆ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ವಾಮಿ ಕ್ಷಮಿಸಿದೆ. ಕ್ಷಮಿಸಿದೆ ತಲೆ ಮೇಲೆ ಕೈ ಹಿಡಿದ ತಲೆ ಮೇಲೆ ಕೈ ಹಿಡಿದ ಹೆಸರೇ ಹೆಸರೇ ನನ್ನ ಚಿಂತನೆಗಳು ಮಾಡುವ ನೀ ತಲೆಯಿಂದ ನನ್ನ ಸೆಲ್ಸ್ಗಳ ಮೂಲಕವಾಗಿ ಹೆಸರೇ